ಪಾಪನ ಖುಷಿನ ಅವರಿಬ್ರು ಖುಷಿ ಸಮಯ ಕೊಡ್ಬೇಕಲ್ಲ ಅವರೇ ಮಾತಾಡ್ಕೊಂಡು ಸಮಾಧಾನ ಆಗಲಿ ಆಮೇಲೆ ನೋಡೋಣ ಸಮಾಧಾನ ಆಯ್ತಾರೆ ಅಂತೀಯಾ ಡೌಟೆ ನಮ್ಮರೆ ಒಳಗೆ ನಡೆದಿರ್ತೈತೆ ಅಂತ ನಂಗೆ ಸಂದ ಆಗುತ್ತೆ ಅಂದ್ರೆ ನಮ್ಮ ರಾಮಣ್ಣನ ಬಗ್ಗೆ ನಂಗೆ ಗೊತ್ತಿಲ್ವಾ ಅತ್ತಿಗೆನ ಸಮಾಧಾನ ಮಾಡೋ ಅಷ್ಟರಾಗೆ ಶಕೆ ಕಿತ್ಕೊಂಡು ಸುಸ್ತಾಗಿ ಹೋಗಿರ್ತಾನೆ ಮತ್ಯಾಕ ಅವರನ್ನ ಬಿಟ್ಟು ಬಂದೆ ನಾವು ಅವ್ರ ಜೊತೆಲಿ ಇರಬಹುದಿತ್ತು ತಾನೆ ಏ ಬೇಡ 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 ನಾವಿದ್ರೆ ಅತ್ತಿಗೆಗೆ ನಮ್ಮ ಮುಂದೆ ಅಣ್ಣನ ಭಯಕ್ಕೆ ಒಂತರ ಮುಜುಗರ ಆಯ್ತೈತೆ ಅತ್ತಿಗೆ ನಿಮ್ಮನ್ನ ಹೊರಗಡೆ ಕರ್ಕೊ ಬಂದೆ ಎಲ್ಲ ಇವನ ರಾಮಣ್ಣನ ಬಯಸೋ ಪ್ಲಾನ ನಿಂದು ಅಲ್ಲ ಅದಲ್ಲ ಈಗ ಅಣ್ಣ ಏನು ಮಾಡ್ತಿರ್ತಾನೆ ಅಂತ ನನಗೆ ಗೊತ್ತು ಏನು ಫುಲ್ ಗಾಬರಿಲಿ ಯಂಗಪ್ಪ ಅತ್ತಿಗೆನ ಸಮಾಧಾನ ಮಾಡೋದು ಅಂತ ಕೈ ಇಚ್ಚಿಕೊಂಡು ಸಾರಿ ಅಂತ ಹೇಳೋಕೆ ಅತ್ತಿಗೆ ನಿಂತಿರ್ತಾನೆ ಈಗ ರಾಮಣ್ಣ ಅತ್ತಿಗೆನ ಮೆಲ್ಲು ಕರೀತಾರೆ ನಮ್ಮರೆ ಅತ್ತಿಗೆ ಕಡಕ್ ಲುಕ್ಕು ರಾಮಣ್ಣಗೆ ಹೊಸಿದಿಗ್ಲು ಆದ್ರೆ ಏನು ಮಾಡೋದು ಸಮಾಧಾನ ಮಾಡಲೇಬೇಕಲ್ಲ ನಮ್ಮರೆ ಸಾರಿ ನಂಗೆ ಗೊತ್ತು ನಿಮಗೆ ಸ್ಯಾನೆ ಕೋಪ ಐತೆ ಅಂತ ಅಂತ ಹೇಳಿದ್ಮೇಕೆ ಅತ್ತಿಗೆ ಏನು ಮಾಡ್ತಾರೆ ಗೊತ್ತಾ ಏನು ಏಟೋ ತ್ರಾಮ ಅವರೇ ನಿಮಗೋಸ್ಕರ ಕಾಯೋದು ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡೋಕೆ ಏನಾಗಿತ್ತು ಅತ್ತಿಗೆ ನೋಟಕ್ಕೆ ಅಣ್ಣ ಫುಲ್ ದಿಗ್ಲು ಬಿದ್ದೈತಾನೆ ಮತ್ತೆ ಅತ್ತಿಗೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಕೂಗಾಡ್ತಾರೆ ತುಂಬಾ ಕೆಲಸನ ರಾಮೋರೆ ನಿಮ್ದು ಯಾವ ತರ ಕೆಲಸ ಎಷ್ಟೊತ್ತು ಕೆಲಸ ಅಂತ ಕೇಳ್ದೆ ನಾನು ನಿಮ್ಮ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಟ್ಟೆ ಸಾರಿ ರಾಮೋರೆ ಅಯೋಧ್ಯ ಅವರೇ ನಮ್ಮವ್ರು ಬೈದ್ರೆ ಅದನ್ನ ತಪ್ಪು ಮಾಡಿದ್ಕೆ ಶಿಕ್ಷೆ ಅಂತ ತಡ್ಕೊಬಿಡ್ಬೋದು ಆದರೆ ಈ ಟೋನ್ ಕಾಳಜಿ ತೋರಿಸ್ತವ್ರಲ್ಲ ಏನು ಹೇಳೋದು